शन्नो मित्रस्यं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति ಆದ್ರೆ 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 ಆ
ಆ ದೇವತೆಗಳು ಯಾವಾಗಲೂ ನವಯುವಕರು ಸುಖವನ್ನು ಭೋಗಿಸ್ತಾರೆ ಅನುಭವಿಸ್ತಾರೆ. ಅವರಿಗೆ ನಿದ್ದೆ ಇಲ್ಲ, ನಮಗೆ ನಿದ್ದೆ ಇದೆ. ಅವರಿಗೆ ಬಳಲಿಕೆ ಇಲ್ಲ, ನಮಗೆ ಬಳಲಿಕೆ ಇದೆ. ಅವರಾದ್ರೆ ಅವರು ಆ ರಂಬೆ ಊರ್ವಶಿ ತಿಲೋತ್ತಮೆಯನ್ನ ಭೋಗಿಸುತ್ತಾರೆ, ಅನುಭವಿಸ್ತಾರೆ. ನಮಗಾದ್ರೆ ನಮಗೇನೂ ಇಲ್ಲ. ಹಾಗಾಗಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಕೇವಲ ಭೂಲೋಕವನ್ನಲ್ಲ, ಈ ಕೆಳಗಿನ ಏಳು ಲೋಕವನ್ನು ಗೆಲ್ಲಬೇಕು. ಮೇಲಿನ ಸುವಹ ಮಹಃ ಜನಃ ತಪಃ ಸತ್ಯಲೋಕವನ್ನು ಗೆಲ್ಲಬೇಕು. ಅಷ್ಟೇ ಅಲ್ಲ, ನಾನು ಬರುವ ಪೂರ್ವದಲ್ಲಿ ಹಾಡಿದ್ರಲ್ಲ, ನಾಮವನ್ನಿಟ್ಕೊಂಡು ಪಟ್ಟೆನಿಟ್ಕೊಂಡು ಬ್ರಾಹ್ಮಣರು ಅವರನ್ನ ಬಗ್ಗಿ ಬಡಿಬೇಕು. ಒಟ್ಟಾರೆ ಇಡೀ ಪ್ರಪಂಚವನ್ನ ಭೂಮಂಡಲವನ್ನ ನನ್ನ ಕೈಗೆ ವಶಪಡಿಸಿಕೊಳ್ಬೇಕು. ಹಾಗೆ ನನ್ನ ಯಾತ್ರೆ, ನನ್ನ ದಿಗ್ವಿಜಯ ಯಾತ್ರೆ ಕೇವಲ ವಿಜಯ ಯಾತ್ರೆಯಲ್ಲ, ಭೋಗದ ಯಾತ್ರೆಯೂ ಆಗಬೇಕು. ಏನಂತೀರಿ? ಹೌದು ಮಹಾಸ್ವಾಮಿ. ಹಾಗಿದ್ರೆ ಹೊರಡ್ತೇನೆ ನೋಡೋಣ. ಅಲ್ಲ, ಒಂದು ವಿಚಾರವನ್ನ ಮರೆತ್ರಲ್ಲ. ಏನು? ಯಾವುದರಿಂದ ಗೆಲ್ಲೋದ್ರಿಂದ ಎಲ್ಲವನ್ನೂ ಗೆದ್ದಾಗತ್ತೋ, ಯಾವ್ದರಿಂದ ಗೆಲ್ಲದೆ ಹೋದ್ರಿಂದ ಏನನ್ ಗೆದ್ರು ಗೆದ್ದಂಗಾಗಲೋ ಅದನ್ನೇ ಮರ್ತರಲ್ಲ. ಮದದ ಅಹಂಕಾರದ ಅನುಭವದಲ್ಲಿರುವಂತ ನನ್ನನ್ನ ಎಚ್ಚರಿಸ್ತೀರ ನೀವು? ಅಯ್ಯೋಯ್ಯೋ, ತಮ್ಮಂತಹ ಮಹಾನುಭಾವರನ್ನ ಹೆಚ್ಚಿಸಿ ನಾನು ಬದುಕೋದು ಉಂಟೆ? ಅಲ್ಲ, ನನಗೆ ಮರೆತಿದೆ ಅಂತ ಭಾವಿಸಬೇಡಿ. ಆ ನಾರದ್ರು ಹೇಳಿದ್ರಲ್ಲ, ಆ ನಾರದ್ರು ಅವನು ಸಿಗ್ಲಿ. ಏನ್ ಮಾಡ್ತೇನೆ, ದರ 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 ಕೇಳದು. ಮುಂದೆ ನೀವೇ ನೋಡ್ತಾ ಇರಿ. ಮುಂದೆ ಇಲ್ಲಿದಾರಲ್ಲ ಹಲವಾರು ವಿಧದ ಆ ಗಣಪರು, ಅವನು ಒಂದು ರೂಪವಾದು. ಆಮೇಲೆ ಹೇಳ್ಬೇಕು ಅಂತಿದ್ದೆ, ಹೊಟ್ಟೆ ಗಣಪ. ಅಷ್ಟೇ ಅಲ್ಲ, ಅವನ ಕಿವಿ ನೋಡಿ, ಮರದ ಹಾಗೆ ಅಗಲ. ಅಯ್ಯಯ್ಯೋ, ಅವನ ಮೂಗೆ ಅಲ್ಲ, ಸೊಂಡಿಲು ಅಂತ ಹೇಳ್ತಾರಂತೆ ಅವನಿಗೆ. ನೋಡೋಣ, ಕೇಳಿ ಅವನನ್ನು ಹಿಡಿಯೋದು ಎಷ್ಟು ಕಷ್ಟ ನಮಗೆ. ನಾವು ವಾಯುವೇಗದಲ್ಲಿ ಸಂಚರಿಸ್ತೇವೆ, ಅವನು ಅವನ ವಾಹನ ಯಾವುದು? ಮೂಷಿಕ. ಹೋಗಿ ಆ ಮೂಷಿಕ ಓಡಿದ ಎಷ್ಟು ಓಡಿತ್ತು, ಎಷ್ಟು ವೇಗದಲ್ಲಿ ಓಡಿತ್ತು. ಹಾಗಾಗಿ ಹೀಗಿದ್ದೇನೆ, ಮೂಡಿದ್ದೇನೆ, ಮುಕ್ಕುತ್ತೇನೆ. ಹಾಗೆ ಅವನು ಅಲ್ಲ, ಇನ್ನೂ ಹಲವಾರು ದೇವತೆಗಳು, ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು ನನ್ನ ಲಕ್ಷ್ಯದಲ್ಲಿದ್ದಾರೆ. ಹಾಗಾಗಿ ನನ್ನ ವಿಜಯರಾತ್ರಿ ಯಾತ್ರೆಯನ್ನ ಪ್ರಾರಂಭ ಮಾಡ್ತೇನೆ ನೋಡೋಣ.
Tum 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 t
ಸರಾಸುರ ಹಂತ ಅಯ್ಯೋ ಪುರುಷರೇ ಇದೇನಪ್ಪ ನಿಮ್ಮ ಗತಿ ಮತ್ಸರವು ಹೋಯಿತೆ ನೀವು ಅಷ್ಟು ವ್ಯಂಗ್ಯವಾಗಿ ಹೇಳೋದು ಯಾಕೆ ನನಗೂ ಗೊತ್ತಿದೆ ಮತ್ಸರ ಹೋದ್ರೆ ಹೋಗ್ಲಿ ಆದರೆ ನನಗೆ ಒಂದು ಈತನ ಬಗ್ಗೆ ಕೀಳರಿಮೆ ಇತ್ತು ದೊಡ್ಡ ಹೊಟ್ಟೆಯವ ಎಷ್ಟು ಯುದ್ಧ ಮಾಡಿಯಾನು ಎಷ್ಟು ನೃತ್ಯ ಮಾಡಿಯಾನು ಅಂತ ಆದರೆ ಮತ್ಸರವೂ ಹೋಗುವಷ್ಟು ನೃತ್ಯವನ್ನು ಮಾಡ್ತಾನೆ ಹೇಳಿ ಕೇಳಿ ಯಾರ ಮಗ ಆಯ್ತ ಶಿವನ ಮಗ ಅಲ್ವಾ ತಾಂಡವ ನೃತ್ಯಕ್ಕೆ ಉದಾಹರಣೆ ಅವನೇ ಹೋಗ್ಲಿ ಮತ್ಸರ ಹೋದ್ರೆ ಹೋಗ್ಲಿ ಉಳಿದಿದ್ದೀಯಲ್ಲ ನಮ್ಮ ಬಂಡವಾಳ ಏನೂ ಕಡಿಮೆ ಇಲ್ಲ ಒಂದು ಹೋದ್ರೆ ಮತ್ತೊಂದು ಬಂದು ನಿಲ್ಲುತ್ತದೆ ಹಾಗಾಗಿ ಇನ್ಯಾವುದಿದೆ ಮತ್ಸರ ಹೋಯ್ತಲ್ಲ ಹಾ ನಮಗೆ ಮುಖದ ಮೇಲೆ ಮೀಸೆ ಹೊತ್ತವರಿಗೆ ಒಂದು ಮತ ಅಂತ ಇದ್ದಿಲ್ಲ ಅದನ್ನೇ ಉಪಯೋಗಿಸುತ್ತೇನೆ ಆಹಾ ಮತ ಸ್ವಲ್ಪ ಅಂಜಿಕೆಯಾಗ್ತದೆ ಅಂತ ಮದ ತುಂಬಿದ ಆನೆಯ ಹಾಗೆ ವರ್ತಿಸಿದ್ದೇನೆ ಹಾಗೆ ಹೆಜ್ಜೆಯನ್ನು ಇಟ್ಟಿದ್ದೇನೆ ಈಗಲಾದರೂ ಬಗ್ಗಿ ಬಂದಾನೈವ ಮತ್ಸರವನ್ನ ಕೇವಲ ತನ್ನ ಕೃತಿಯಲ್ಲೇ ಮಾಡಿ ಮುಗಿಸಿಬಿಟ್ಟ ಈ ಗಣಪ ಹೊಟ್ಟೆ ತೊಣಪ್ಪ ಏನ್ ಮಾಡ್ಲಿ ಒಂದು ಹೋದ್ರೆ ಇನ್ನೊಂದಿದೆ ಎನ್ನುವ ತತ್ವವನ್ನು ನಾನು ಎದುರಿಸಿದ್ದೇನೆ ನೋಡೋಣ ಹೆದರೋದಿಲ್ವೋ ಹೆದರೋದಿಲ್ಲ ನಿನ್ನ ಸಡ್ಡು ಹೊಡೆದು ನಿಲ್ತೇನೆ ನೋಡೋಣ ಮದಾಸುರಸ್ಯ ಹಂತ ಡಿಂಗ್ ತಕ್ಕ ಡಿಂಗ್ ತಕ್ಕ ಡಿಂಗ್ ತಕ್ಕ ಡಿಂಗ್ ತಕ್ಕ ಡಿಂಗ್ ತಕ್ಕ ಡಿಂಗ್ ತಕ್ಕ ಡಿಂಗ್
ನನ್ನ ಪರಿಸ್ಥಿತಿ ಎಲ್ಲಿವರೆಗೆ ಬಂತಲ್ಲ, ಒಂದೊಂದು ಹೆಜ್ಜೆಯನ್ನು ಇಡಿಯುತ್ತಾ ನನ್ನದೇ ಗೆಲುವು ಎನ್ನುವ ಭಾವನೆಯಿಂದ ಹೋರಾಟ ಮಾಡಿದ್ರೆ ಹೆಜ್ಜೆ ಹೆಜ್ಜೆಗೂ ನನಗೆ ಸೋಲು, ಇವನಿಗೆ ಜಯ. ಆದರೆ ನಮ್ಮಲ್ಲಿರುವುದು ಒಂದೆರಡು ಗುಣಗಳು, ಸಾವಿರಾರು ಗುಣಗಳಿದೆ. ಹೌದು, ಇವರನ್ನ ವಿರೋಧಿಸಲಿಕ್ಕೆ ಬೇಕಾಗಿ ಹಾಗಾಗಿ ಮಾತ್ಸರ್ಯವೇನೋ ಹೋಯ್ತು. ಹೌದು, ಮದವು ಹೋಯ್ತು. ಹೋಗ್ಲಿ ಬಿಡಿ, ಮತ್ತಿದೆಯಲ್ಲ ಮೋಹ ಎಲ್ಲಿ ಹೋಯ್ತು? ನಿಮ್ಮ ಮೇಲೆ ನಿಮಗೆ ಮೋಹ ಇಲ್ಲವೇ? ನನ್ನ ಮೇಲೆ, ನನ್ನ ನನ್ನ ದೇಹದ ಮೇಲೆ ನನಗೆ ಮೋಹ ಇದೆ. ಮೊದಲಾಗಿ ನೋಡಿ ನನ್ನ ಈ ಆಕಾರ ನೋಡಿ, ನನ್ನ ಎದೆಯ ಹರವನ್ನು ನೋಡಿ, ತೋಳಿನ ಬಲವನ್ನು ನೋಡಿ, ತೊಡೆಯ ಕೆಚ್ಚನ್ನು ನೋಡಿ. ಮೊದಲು ನನ್ನ ದೇಹದ ಮೇಲೆ ಮೋಹ, ಆಮೇಲೆ ನನ್ನವರ ಮೇಲೆ ಮೋಹ, ಆಮೇಲೆ ಈ ಪ್ರಪಂಚದ ಮೇಲೆ ಮೋಹ. ಹಾಗಾಗಿ ಕೇವಲ ಎದುರಿಸಿದರೆ ಪ್ರಯೋಜನ ಆಗಲಿಕ್ಕಿಲ್ಲ, ಮೋಹದ ಪಾಶವನ್ನೇ ಬೀಸ್ತೇನೆ ನೋಡೋಣ. ಈಗ ಜೊತೆಗೆ ನನಗೂ ಒಳ್ಳೇದಾಗ್ತದೆ. ಬರ ಬಾ, ನಾವಿಬ್ರು ಸೇರಿ ಇಡೀ ಪ್ರಪಂಚವನ್ನ ಮತ್ತೊಮ್ಮೆ ದಿಗ್ವಿಜಯವನ್ನ ಮಾಡೋಣ, ನಾವೇ ರಾಜರು ನಿಂತ್ಕೊಳ್ಳೋಣ. ಬಾ, ಇಲ್ಲ ಆಸೆ ತೋರಿಸಿದೆ, ಮೋಹದ ಪಾಶವನ್ನು ಬೀಸಿದೆ. ಆದರೆ ಇದು ಅಲ್ಲಾಡೋ ವಿಗ್ರಹ ಅಲ್ಲ. ಹೌದು, ಮನಸ್ಸು ಸ್ಥಿರವಾಗಿದಂತಾಯ್ತು. ನೋಡೋಣ, ಪಾಶವಂತೂ ಬೀಸಿದ್ದೇನೆ, ಅವನು ಏನ್ ಮಾಡ್ತಾನೆ ನೋಡೋಣ. ಇನ್ನೊಂದಿದೆಯಲ್ಲ. ಹೌದು, ಏನೋ ಹೌದು ಅಲ್ವೇ? ನಿಜವೇ. ಪಾಶವನ್ನು ಬೀಸಿದ್ರೆ ಅವನು ಇಷ್ಟಗಲ ತನ್ನ ಕಿವಿಯನ್ನು ಹೀಗೆ 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 ಮಾಡಿ ನನ್ನನ್ನು ಸ್ವಲ್ಪ ಮಣಿಸ್ಬಿಟ್ನಲ್ಲ. ಆದರೂ ನಾನು ಹೆದರೋದಿಲ್ಲ, ಹೆದರೋದಿಲ್ಲ. ನೀನು ನನಗೇನು ಅಲ್ಲ, ಬರ. ಮೋಹಾಸುರಸ್ಯ ಶತ್ರು ಚಂಜನು ತಕ್ಕಿಟ್ಟ ತಕ್ಕ ದಿಂ ತಾಂ ತಾಂ ತಕ್ಕುಂ
ತಕ್ಕಿಟ್ಟ ತಿನ್ನು ತಕ್ಕಿಟ್ಟ ಜಿಮ್ ಜನ್ನು ತಕ್ಕಿಟ್ಟ ತಕ್ಕ ತೀಮ್ ತೀಮ್ ದೀನು ತಕ್ಕ ತಳ್ಳು ತಕ್ಕಿಟ್ಟ ತನ್ನ ಜನ್ನು ಕಿಟ ತೋಂಗ ತಗ ತರಿ ಗಿಡ ತಗ ತೀಮ್ ದೀನು ತಕ್ಕ ತಳ್ಳು ತಕ್ಕಿಟ್ಟ ತನ್ನ ಜನ್ನು ಕಿಟ ತತ್ತೋ ಉಂಗ ತಗ ತರಿ ಗಿಡ ತಗ ತಕ್ಕ ನಕ್ಕ ನಕ್ಕ ಜುಂ ಜುಂ ತರಿ ತಕ್ಕ ದೇ ತಾಕಿಟ ದೇ ಕಿಟ ತಕ್ಕ ದೇ ಕಿಟ ತಗ ತರಿ ಗಿಡ ತೋ ತಕ್ಕ ನಕ್ಕ ನಕ್ಕ ಜುಂ ಜುಂ ತರಿ ತಕ್ಕ ದೇ ತಾಕಿಟ ದೇ ಕಿಟ ತಕ್ಕ ದೇ ಕಿಟ ತಗ ತರಿ ಗಿಡ ತೋ ತಕ್ಕ ನಕ್ಕ ನಕ್ಕ ಜುಂ ಜುಂ ತರಿ ತಕ್ಕ ದೇ ತಾಕಿಟ ದೇ ಕಿಟ ತಕ್ಕ ದೇ ಕಿಟ ತಗ ತರಿ ಗಿಡ ತೋ मोहासुरस्य शत्रु इति ख्यातो महोदर स्वामी स्वल्प कष्टक बंतु प्रतियोंदु प्रारंभदल्लू नान कुणीतेने दणीतेने आमेले अवनिगे शरणागि मणीतेने इदे आवर्तन आगता आगता इदेल्ल भागवतरे ಸಹಾಯ ಮಾಡ್ಲಿಕ್ಕೆ ಆಗ್ತದ್ಯಾ ಹೇಳ್ರಿ ಅಪ್ಪ ಬೇರೆ ಏನಾದ್ರೂ ಉಪಾಯ ಇದ್ರೆ ಹೇಳಿ ಅಯ್ಯಯ್ಯೋ ಉಪಾಯ ಇಲ್ದೇನಂತೆ ನಾವು ನಾರದ ಮಹರ್ಷಿಗಳ ಅದೇ ರೀತಿನಲ್ಲಿರೋರಲ್ವೇ ಅವನೇ ನಮ್ಮ ಗುರು ಸ್ವಾಮಿ ನಿಮಗೆ ನಮಸ್ಕಾರ ನಾರದ ಮಹರ್ಷಿಗಳ ಎಲ್ಲಾ ಗುಣಗಳನ್ನು ನೀವು ಇಟ್ಕೊಳ್ಬೇಡಿ ಯಾಕೆಂದ್ರೆ ಇವತ್ತು ಕರೆದ್ರೆ ನಾಳೆ ನಿಮ್ಮನ್ನು ಕರೆಯೋದಿಲ್ಲ ಕೆಲವು ತತ್ವಗಳನ್ನು ಇಟ್ಕೊಳ್ಳಿ ಆಯ್ತು ಹಾಗಾಗಿ ಅಲ್ಲ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಭಕ್ತಿ ಇದೆ ಸ್ವಾಮಿ ಏನ್ ಮಾಡ್ಲಿ ಒಂದು ಉಪಾಯ ಮಾಡಿರಲ್ಲ ಮತ್ತೆ ನಿಮ್ಮಲ್ಲಿ ಅಂತಶ್ಚೇತನ ಕ್ಷೀಣಿಸಬಾರದು ಈ ಜಗತ್ತಿನಲ್ಲಿ ಅಂತಶ್ಚೇತನ ಯಾವುದರಿಂದ ಮತ್ತೆ ಎದ್ದು ನಿಲ್ಲತ್ ಹೇಳಿ ಓಹೋ ಎಲ್ಲವೂ ನನಗೆ ಬೇಕು ಲೋಭ ಲೋಭ ಅದು ಸ್ವಾಮಿ ನಾವು ನೀವು ಕರೆದಾಗೆಲ್ಲ ಯಾಕೆ ಬರ್ತೇವೆ ಗೊತ್ತಿದ್ಯಾ ಓಡೋಡ್ತಾ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀವೇ ಹುಡುಕೊಳ್ತೀರಿ ಹಾಗಾಗಿ ಬರ್ತೇವೆ ಹಾ ಈಗ ಎಲ್ಲದು ನನಗೆ ಎಲ್ಲ ಸುವಸ್ತುಗಳು ನನಗೆ ಇದು ನನ್ನ ಹುಟ್ಟ ಗುಣ ಅಲ್ಲ ನಾನು ಕಲ್ತಿದ್ದು ಯಾರಿಂದ ಗೊತ್ತಿದ್ಯಾ ಆ ದೇವತೆಗಳಿಂದ ಕಲ್ಪವೃಕ್ಷ ಅವರಿಗೆ ಬೇಕು ಕಾಮಧೇನು ಅವರಿಗೆ ಬೇಕು ಐರಾವತ ಅವರಿಗೆ ಬೇಕು ಆಮೇಲೆ ಎಲ್ಲ ಸುವಸ್ತುಗಳು ಅವರಿಗೆ ಬೇಕು ಹೌದು ನಮಗೇನು ಇಲ್ಲ ಅಯ್ಯೋ ಅವರ ಅವರ ಜಿಗುಟುತನವನ್ನ ಜಿಪುಣತನವನ್ನ ನಾನು ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ ನೋಡೋಣ ಈಗ ಆ ಪ್ರಯೋಗವನ್ನು ನಡೆಸ್ತೇನೆ ನಡೆಸಿ ಅಲ್ಲ ತುಂಬಾ ಸಾರೆ ಪ್ರಯತ್ನವನ್ನು ಮಾಡಿದ್ದೇನೆ ನಮಗೆ ಸ್ವಲ್ಪ ಜಯ ಆಗುವ ಹಾಗೆ ಮಾಡಿ ನೋಡೋಣ ಅಯ್ಯೋ ನಿಮಗೆ ಜಯ ಅಲ್ವೇ ಹಾಗಿದ್ರೆ ಪ್ರಾರಂಭ ಮಾಡಲೇ ಬಿಡಲ್ಲ ನಡೀರಿ ಹೆಚ್ಚೇಕೆ ಅವನ ಮೈ ಮೇಲಿರುವ ಆಭರಣಗಳು ನನಗೆ ಬರಲಿ ಶಕ್ತಿ ನನಗೆ ಬರಲಿ ಯುಕ್ತಿ ಬರಲಿ ನೋಡೋಣ ಗಜಾನನ ಹಸ ವಿಜ್ಞೇಯ ಗಜಾನನ ಹಸ ವಿಜ್ಞೇಯ ಜನರ ಮೇಲೆ
ಲೋಕದ ಮೇಲೆ ನನಗೆ ಉಗ್ರವಾದ ಕೋಪ ಬರುವುದೇ ಇದಕ್ಕೆ. ದೇವತೆಗಳು ಋಷಿಮುನಿಗಳು ಬ್ರಾಹ್ಮಣರು ಆಗಿದ್ರೆ ಲೋಭವನ್ನು ತೋರಿಸಿದ್ರೆ ಅವರಿಗೆ ಅದು ಬೇಕಿತ್ತು ಹಾಗಾಗಿ ಬಯಸಿದ್ರು ಅಂತಾರೆ. ನಮ್ಮಂಥವರು ನಮ್ಮಂಥವರನ್ನು ಬಯಸಿದ್ರೆ ಲೋಭಾಸುರ ಎನ್ನುವ ಪಟ್ಟವನ್ನು ಕಟ್ಟೇ ಬಿಡ್ತಾರೆ ಇವರು. ಆ ಹಾಗಿದ್ರೆ ನಮಗೆ ಒಳ್ಳೆ ವಸ್ತುಗಳು ಯಾವುದೂ ಬೇಡವೆ, ಒಳ್ಳೆ ಸುವಸ್ತುಗಳು ನಮಗೆ ಭೋಗಕ್ಕೆ ಬೇಡವೆ. ಇನ್ನೊಂದು ಸಾರೆ ಅಸುರ ಅಂತ ಸಂಬೋಧನೆ ಮಾಡಿದ್ರೆ ನಿಮಗೂ ಒಳ್ಳೆಯದಕ್ಕ ಒಳ್ಳೆಯದನ್ನ ಹಾಕಿಲ್ಲ. ಲೋಭ ಲೋಭ ಲೋ ಸ್ವಲ್ಪ ಸುಧಾರಿಸ್ಕೊಳ್ರಪ್ಪ. ಅಲ್ಲ ಸ್ವಾಮಿ, ನನಗೆ ದುಃಖ ಬಂದಿದ್ದು ಅದಕ್ಕಲ್ಲ, ನಾನು ಸಿಟ್ಟಿನಿಂದ ಕುಣಿತೇನೆ, ಆ ಹೊಟ್ಟೆ ಗಣಪ ಮಾತಾಡೋದಿಲ್ಲ. ನಾನು ಸಿಟ್ಟಿನಿಂದ ಆರ್ಭಟಿಸ್ತೇನೆ, ಆ ಹೊಟ್ಟೆ ಗಣಪ ನಗೆ ಆಡ್ತಾನೆ. ಹಾಗಿದ್ರೆ ಇವನಿಗೆ ಈ ನವರಸಗಳಲ್ಲಿ ಕೆಲವು ಬರೋದೇ ಇಲ್ವಾ ಅಥವಾ ಇವನಲ್ಲೇ ಇಲ್ವೋ? ಸಿಟ್ಟು ಬಂದರೆ ಸಿಟ್ಟು ತೋರಿಸ್ಬೇಕಪ್ಪ, ಅದನ್ನು ಮಾಡೋದಿಲ್ಲ. ಅಂದ್ರೆ ಎಲ್ಲವನ್ನು ಮೀರಿ ನಿಂತವನು ಇತ್ತ? ಇರಬಹುದು ಇರಬಹುದು ಅಂದ್ರೆ ನಾನು ಒಪ್ಪೋದಿಲ್ಲ. ನೀವು ಮಾತ್ರ ಬಿಡಬೇಡಿ, ನೀವು ಸಿಟ್ಟು ಮಾಡಿ. ಅದಕ್ಕೆ ಬಂದವನೇ ನಾನು. ಕ್ರೋಧ ಮಾಡಿ ಸ್ವಾಮಿ, ನಾನು ಇಲ್ಲ ಮಾತ್ರ ಸಿಟ್ಟು ಮಾಡೋದಲ್ಲ, ಸಂದರ್ಭ ಬಂದ್ರೆ ಎಲ್ಲೂ ಸಿಟ್ಟನ್ನೇ ಮಾಡ್ತಾ ಇರ್ತೇನೆ. ಹಾಗಾಗಿ ಯಾವುದಕ್ಕೂ ಹೆದರುವ ನಾನಲ್ಲ. ನಡೆಸಿ ಅಲ್ಲ, ಲೆಕ್ಕ ಮಾಡಿದ್ರೆ ಹಲವಾರು ಆಯುಧಗಳು, ಹಲವಾರು ಭಾವನೆಗಳು, ಹಲವಾರು ಗುಣಗಳು ನನ್ನಿಂದ ಕಳೆದು ಹೋಯ್ತು. ಇನ್ನು ಕೆಲವೇ ಉಳಿದಿರೋದು. ಆದರೆ ನಮ್ಮ ಬುದ್ಧಿ ಎಷ್ಟಂದ್ರೂ ಮರ್ಕಟ ಬುದ್ಧಿ ಅಲ್ವಾ? ನಾವು ಹೇಳ್ಕೊಳ್ಬಾರ್ದು, ಆದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ. ನೀರಿನಲ್ಲಿ ಮುಳುಗ್ತೇನೆ ಅಂತಾದ್ರೆ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರು ಅದರ ಬಗ್ಗೆ ಆಸೆಯನ್ನು ಇಟ್ಕೊಳ್ತೇವೆ. ಹಾಗಾಗಿ ನಾವು ಆಶಾವಾದಿಗಳು, ದುಃಖವಾದಿಗಳಲ್ಲ, ನಿರಾಶಾವಾದಿಗಳಲ್ಲ. ಆಸೆ ಇದೆ, ಒಂದಲ್ಲ ಒಂದು ದಿನ ಇವನನ್ನ ಗೆದ್ದೇ ಗೆಲ್ತೇನೆ. ನಿಜ, ಇವನನ್ನ ಗೆದ್ದೇ ಗೆಲ್ತೇನೆ. ಹೌದು ಅಲ್ಲೋ? ಎಲ್ಲದೂ ಹೋಯ್ತು, ಹಲವಾರು ತಮೋ ಗುಣಗಳು ನನ್ನಿಂದ ದೂರವಾದವು. ಇನ್ನು ಇನ್ನು ಯಾವುದೇ ವ್ಯಕ್ತಿ ಅಶಕ್ತನಾದಾಗ, ಅವನಿಗೆ ಶಕ್ತಿ ಕುಂದಿದಾಗ ಅವನಲ್ಲಿ ಹುಟ್ಟುವ ಗುಣ ಯಾವುದು? ಕ್ರೋಧ. ನನಗೆ ಗೊತ್ತಿತ್ತು. ನಿಜ. ಹಾಂ, ಪಡಿ. ಎಲ್ಲಿ ನಿಮ್ಮ ಕ್ರೋಧ? ಅದನ್ನ ಪಡೆಯೋದಲ್ಲ, ಇಲ್ಲಿಂದ ಇಲ್ಲೇ ಇದೆ ಕ್ರೋಧ. ದೇವತೆಗಳ ಮೇಲಿನ ಕ್ರೋಧ, ಗಂಧರ್ವರ ಮೇಲಿನ ಕ್ರೋಧ, ಋಷಿ ಮುನಗಳ ಮೇಲಿನ ಕ್ರೋಧ, ನನ್ನ ಹುಟ್ಟಿಸಿದ ಬ್ರಹ್ಮದೇವನ ಮೇಲಿನ ಕ್ರೋಧ, ಶಿವ ವಿಷ್ಣು ಇವರೆಲ್ಲರ ಮೇಲಿನ ಕ್ರೋಧವನ್ನು ನನ್ನಲ್ಲಿ ಆವಾಹಿಸಿಕೊಂಡು ಹೇಳ್ತೇನೆ ನೋಡೋಣ.
ನನ್ನ ಮುಂದಿದ್ದಾನೋ ನನ್ನ ಹಿಂದಿದ್ದಾನೋ ಇಲ್ಲೇ ಇದ್ದಾನೆ. ನೋಡೋಣ ಏನು ಮಾಡ್ತಾನೆ. ನನ್ನ ಕ್ರೋಧವನ್ನ ತಡೆದುಕೊಳ್ಳುವ ಶಕ್ತಿ ಇವನಿಗಿದೆಯಾ? ಕಣ್ಣು ಇವನ ಯಾವ ಅಂಗಾಂಗದ ಮೇಲೂ ಇಲ್ಲ, ಪಟ್ಟೆಯ ಮೇಲಿದೆ. ಪ್ರಪಂಚದ ಸರ್ವಸ್ವವನ್ನೇ ಇಲ್ಲಿ ಅಡಗಿಸಿಕೊಂಡಿದ್ದಾನಂತೆ. ಹಾಗಾಗಿ ನನ್ನ ಹರಿತವಾದ ಆಯುಧದಿಂದ ಇವನ ಹೊಟ್ಟೆಯನ್ನು ಕೊಯ್ಯುತ್ತೇನೆ. ಲಂಬೋದರ ಅವತಾರೋ ವೈ ಕಣ್ಣು ಬಿಡಬೇಡವು. ನಾನು ಸುಟ್ಟೇ ಹೋದೇನು. ನಿನ್ನ ಅಪ್ಪ ಮೂರನೇ ಕಣ್ಣು ಬಿಟ್ಟರೆ ಸುಡ್ತಾನಂತೆ, ಆದರೆ ನೀನು ಎರಡೇ ಕಣ್ಣು ಬಿಟ್ಟರು ನನಗೆ ಹೆದರಿಕೆ ಆಗ್ತದೆ ಮಹಾರಾಯ. ನನ್ನ ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟೆ, ಆದರೆ ಕೊನೆಯ ಅಸ್ತ್ರ ಬಂದಿದೆಯಂತೆ. ಹಾಯ್ ಸ್ವಾಮಿ, ಯಾವುದರಲ್ಲಿ ಗೆಲ್ಲುವುದು ಆಗದೇ ಇದ್ರು ಕೊನೆಯ ಒಂದು ಅಸ್ತ್ರ ಇದೆ ಅಂತ ನಮ್ಮವ್ರು ಹೇಳ್ತಿದ್ದಾರೆ. ನಿಜ? ಹೌದಾ? ಹೌದು, ಅದು ನನಗೆ ಗೊತ್ತಿದೆ. ಅದರಲ್ಲಿ ನಾವು ಪ್ರವೀಣರು. ಹೌದು, ಹೌದಪ್ಪ. ಏನು, ನನ್ನ ಬಗ್ಗೆ ಅಷ್ಟು ಪರಿಚಯ ಇದೆ ನಿಮಗೆ? ನನಗೆ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳುವಳಿಕೆ ಉಂಟು. ಓಹೋ, ನಾವು ಈಗ ಬಳಸುವ ಅಸ್ತ್ರ, ಮಾಡುವ ಪ್ರಯೋಗ ಯಾವುದೋ ಗೊತ್ತುಂಟ? ಗೊತ್ತಿಲ್ವಾ? ಅದೊಂದು ಗೊತ್ತಾಗ್ತಾ ಇಲ್ಲ ನೋಡಿ. ಮತ್ತೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ಅಂತಂದ್ರೆ? ನೀವು ಬಹಳ ಒಂದು ವಿಶೇಷವಾದಂತಹ ವ್ಯಕ್ತಿ. ನಿಮ್ಮ ಆಳ ಅಗಲಗಳನ್ನು ನಮ್ಮಂತ ಹುಲು ಮನುಜರು ಬಲ್ಲರೆ ನಮ್ಮ ನಾರದ ಮುನಿಗಳು ಬಲ್ಲರು. ಓಹೋ, ಈಗ ನನಗೆ ಸಂತೋಷ ಆಗಿದ್ದು ನೋಡಿ. ಯಾರು ನನ್ನನ್ನು ಹೊಗಳದೇ ಇದ್ರು ನೀವು ಹೊಗಳ್ತಾ ಇದ್ದೀರಲ್ಲ,
ಈಗ ಎಲ್ಲ ಲೋಕವನ್ನು ಸುತ್ತಾಡಿದ್ರು ಅವನು ದಂಬಾಸುರ. ಅವನ ಆಡಂಬರ ಏನು, ಅವನ ಶೋಕಿ ಏನು, ಅವನ ಲಾಲಿತ್ಯ ಏನು, ಅವನ ಆಸಕ್ತಿ ಏನು, ಎಲ್ಲರೂ ನನ್ನನ್ನು ತೆಗಳುವವರೇ. ನೀವು ಹೊಗಳಿದ್ರಲ್ಲ, ಹಾಗಾಗಿ ನಿಮ್ಮ ಹೆಚ್ಚು ಹತ್ರ ಹೆಚ್ಚು ಮಾತಾಡೋದಿಲ್ಲ. ಹೇಳಿ. ನನ್ನ ಕೊನೆಯ ಅಸ್ತ್ರ ಪ್ರಯೋಗಿಸ್ತೇನೆ ನೋಡೋಣ. ಅಬ್ಬ, ಅದ್ಯಾವುದು? ಯಾವುದು? ಯಾವುದು? ಎಲ್ಲವನ್ನು ಗೆಲ್ಲುತ್ತೆ. ಯಾವುದು? ಕಾಮ. ಅಬ್ಬ, ನಿಜ. ಕೇವಲ ಕಾಮ ಅಲ್ಲ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದು ಪ್ರೀತಿಯಾಗಿ ಮಾರ್ಪಡುತ್ತದೆ. ನೋಡೋಣ, ಕಾಮಾಸ್ತ್ರವನ್ನು ಪ್ರಯೋಗಿಸ್ತೇನೆ ನೋಡೋಣ. ನನ್ನ ಭಾವನೆ ಅವನಿಗೆ ಅರ್ಥ ಆಗೋದಿಲ್ಲ, ಅವನ ಭಾವನೆ ನನಗೆ ಅರ್ಥ ಆಗೋದಿಲ್ಲ. ಅವನು ಸಾತ್ವಿಕ, ನಾನು ಹೇಳ್ಕೊಳ್ಳೋದಿಲ್ಲ. ನಮ್ಮ ಪತ್ನಿಯರಿದ್ದಾಗ ಜಲ ಕೇಳಿಗೆ ನಾವು ಹೋಗುವಾಗ ವಸಂತ ಮಾಸದ ಆ ಸೌಂದರ್ಯವನ್ನು ಸವಿಯುವಾಗ ಈಗ ನವಿಲಂತೆ ನಾನು ಸೋತು ಸುಣ್ಣವಾಗಿದ್ದೇನೆ. ನನಗೆ ನನ್ನ ತನವನ್ನು ಉಳಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಈಗ ನವಿಲಿನ ನೆನಪು. ಏ, ಅದು ನಿನ್ನ ಅಣ್ಣನಿಗಿರ್ಲೋ, ನಿನಗೆ ಬರೇ ಇಲ್ಲಿಯೇ ಸಾಕು ಮಹಾರಾಯ. ಬದಲಾಗಲಿಲ್ಲ, ಬದಲಾಗೋದಿಲ್ಲ. ಸೌರಬ್ರಹ್ಮಧರ ಸ್ಮೃತ ಕಾಮಾಸುರ ವಿದಾಹಕ
Show.